ಬೈಂದೂರು ವಿಧಾನಸಭಾ ಕ್ಷೇತ್ರ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಅಂತರ ಕೊಟ್ಟಂತ ಕ್ಷೇತ್ರ ಮತ್ತು ಇಡೀ ಕರಾವಳಿಯಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇಷ್ಟು ದೊಡ್ಡ ಒಂದು ಮತ ಬಂದಿರೋದು ಕೂಡ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ. ಇಂಥ ಒಂದು ಶ್ರಮ ಪಡುವಂಥ ದೇವದುರ್ಗ ಅಂತ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಇವತ್ತು ನಾನು ಹೆಚ್ಚಿನ ಒಂದು ಅಂತರದಿಂದ ಗೆದ್ದು ಬರೋಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಆ ಕೊಲ್ಲೂರು ಮೂಕಾಂಬಿಕಾ ತಾಯಿಯ ಒಂದು ಸೇವೆಯನ್ನು ಮಾಡಲಿಕ್ಕೆ ಮತ್ತೊಮ್ಮೆ ಕ್ಷೇತ್ರದ ಜನ ಹಾರೈಸಿದ್ದಾರೆ. ಅವರ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ನಮ್ಮ ಕೇಂದ್ರದಿಂದ ಯೋಜನೆಗಳನ್ನು ತರುವಂಥ ದಿಕ್ಕಿನಲ್ಲಿರ್ಬೋದು, ರಾಜ್ಯ ಸರ್ಕಾರದಿಂದ ಯೋಜನೆಗಳನ್ನು ತರುವಂಥ ದಿಕ್ಕಿನಲ್ಲಿರ್ಬೋದು, ಎಲ್ಲ ಏನೇನು ಪ್ರಯತ್ನ ಮಾಡಿ ಒಂದು ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ನಾನು ಗೌರವಿತ ಗುರುರಾಜ್ ಗಂಟೆಹೊಳೆ ನಮ್ಮ ಶಾಸಕರು ಒಟ್ಟಾಗಿ ಈ ಅಭಿವೃದ್ಧಿಯ ತೇರನ್ನು ಎಳೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎರಡನೇದು, ಇವತ್ತು ಅನೇಕ ಕಾಮಗಾರಿಗಳು ಹಿಂದಿನ ಸರ್ಕಾರ ಕೊಟ್ಟಂಥ ಕಾಮಗಾರಿಗಳು ಕೂಡ ಇವತ್ತಿನ ರಾಜ್ಯ ಸರ್ಕಾರ ಸ್ವಲ್ಪ ಮಂದಗತಿಯಲ್ಲಿ ತೆಗೆದುಕೊಂಡುವಂಥ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಸರ್ಕಾರ ಬಂದು ಒಂದು ವರ್ಷ ಆಗಿದೆ, ಹಾಗಾಗಿ ಆದಷ್ಟು ಬೇಗ ಯೋಜನೆಗಳಿಗೆ ತ್ವರಿತಗತಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಕೆಲಸವನ್ನು ಮಾಡಬೇಕು ಅಂದರೂ ಕೂಡ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ಸರ್. ಬಿಜೆಪಿಯ ಚುನಾವಣಾ ಪ್ರಚಾರದಲ್ಲಿ ಓದಲೆಲ್ಲ ನೀವೆಲ್ಲರೂ ಹೇಳಿದ್ದೀರ ಮನೆ ಮನೆಗೆ ನಾವು ನೀರು ಕೊಟ್ಟಿದ್ದೇವೆ ಅಂತ. ನಿನ್ನೆ JJM ಸಭೆಯಲ್ಲಿ ಶಾಸಕರ ಎದುರಿಗೆ ನಡೆದಂಥ ಸಭೆಯಲ್ಲಿ ನೀವು ಗಮನಿಸಬೇಕಿತ್ತು, ಪ್ರತಿ ಪಂಚಾಯತ್ನ ಅಧ್ಯಕ್ಷರು PDOಗಳೆಲ್ಲರೂ ಕೂಡ ಹೇಳ್ತಿದ್ರು ನಮ್ಗೆ ನೀರಿನ ಪೂರೈಕೆ ಆಗ್ತಾ ಇಲ್ಲ, ಪೈಪ್ ಸರಿಯಾಗಿಲ್ಲ, ಟ್ಯಾಂಕರ್ ಸರಿಯಾಗಿಲ್ಲ ಅಂತ. ಅಲ್ಲ, ಇನ್ನೂ ಇಂಪ್ಲಿಮೆಂಟೇಷನ್ ಆಗಿಲ್ಲ, ವರ್ಕ್ ಇನ್ನೂ ಕೂಡ. ನಮ್ಮ ಒಂದು 10 ಪಾಯಿಂಟಿಂದ ನೀರನ್ನು ಪಂಪಿಂಗ್ ಮಾಡಬೇಕು, ಸುಮಾರು 100 ಓವರ್ ಟ್ಯಾಂಕ್ಸ್ಗಳು ಆಗಬೇಕಾಗತ್ತೆ. ಇನ್ನೂ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇದು. ಹಾಗಾಗಿ ನಾನು ಇನ್ನು ಫ್ರೀ ಆಗಿದ್ದೇನೆ, ನಾನು ನಾಳೆ ಮತ್ತೆ ಬರ್ತೀವಿ. ನಾನು ಎಮ್ಎಲ್ಎರು ಯಾವ ಹಂತದಲ್ಲಿ ಅಧಿಕಾರಿಗಳ ಸಭೆಗಳನ್ನು ಮಾಡಿ ಏನು ಈಗ ಕಾಮಗಾರಿ ಇನ್ನೂ ತ್ವರಿತ ಮಾಡಿ ಆದಷ್ಟು ಬೇಗ ಪ್ರತಿ ಮನೆಗೂ ನೀರು ಕೊಡಲಿಕ್ಕೆ ಏನಾಗಬೇಕು ಆ ದಿಕ್ಕಲ್ಲಿ ಗಮನವನ್ನು ಕೊಡ್ತೀವಿ ಸರ್. ಕೇಬಲ್ ಕಾರ್ನ ವಿಚಾರ, ಸೊ ಅದು ಅವೈಜ್ಞಾನಿಕ ಅನ್ನುವಂಥ ಮಾತುಗಳೆಲ್ಲವೂ ಕೂಡ ಇದೆ. ಸೊ ಅದು ಯಾವಾಗ, ಮತ್ತು ನೀವು ಮತ್ತೊಂದು ಹೇಳಿದ್ರಿ ಚುನಾವಣಾ ಪೂರ್ವದಲ್ಲಿ 100,000ಕ್ಕಿಂತ ಅಧಿಕ ಮತಗಳು ಬೈಂದೂರು ಕ್ಷೇತ್ರದಿಂದ ಬಂದರೆ ಕೊಲ್ಲೂರಿಗೆ ಮೋದಿ ಬರ್ತಾರೆ, ಯಾವಾಗ ಅದು ಆಗಿಲ್ಲ? ಅಲ್ಲ, ಇನ್ನು ನಾನು ಇನ್ನೂ ಸಂಸತ್ ಸೀಸನ್ ಪ್ರಮಾಣ ವಚನವೇ ತೊಗೊಂಡಿಲ್ಲ. ಈಗ ಜನ ಆಶ್ವಾಸನೆ ಮಾಡಿ ಒಂದು ತಿಂಗಳಾಗಿದೆ, ಡೈಲಿ ಹೋಗ್ತಾ ಇದ್ದೀನಿ. ಮತ ಒಂದು 10,000 ಓಟ್ ಬಂದರೂ ಅಷ್ಟೇ, 100,000 ಬಂದರೂ ಕೂಡ ಅದು ಒಂದು ಕಾರ್ಯಕರ್ತರಿಗೆ ಒಂದು ಪ್ರೇರಣೆ ದೃಷ್ಟಿಯಿಂದ ನಾನು ಘೋಷಣೆ ಮಾಡಿದ್ದೆ. ಆದರೆ ಗೌರವಂತ ಪ್ರಧಾನಮಂತ್ರಿಗಳನ್ನು ಇಲ್ಲಿ ಕರ್ಕೊಂಬರಲಿಕ್ಕೆ ಎಲ್ಲ ರೀತಿಯಂಥ ಒಂದು ಪ್ರಯತ್ನ ಮಾಡಿ ಒಂದು ಆಸೆ ಇದೆ ನನಗೆ ಪ್ರಧಾನಮಂತ್ರಿಗಳು ಕೊಲ್ಲೂರು ತಾಯಿಯ ಒಂದು ದರ್ಶನ ಮಾಡ್ಕೊಂಡು ಹೋಗಬೇಕಂತ. ಅದಕ್ಕೆ ನಾವು ನಮ್ಮ ಶಾಸಕರು ಎಲ್ಲ ರೀತಿಯಿಂದ ಪ್ರಯತ್ನವನ್ನು ಮಾಡ್ತೀವಿ ಸರ್. ಈ ಬಾರಿ ನಿಮಗೆ ಕೇಂದ್ರ ಸಂಪುಟದಲ್ಲಿ ಸಚಿವ ಜಿಡಿ ಸಿಗುತ್ತೆ ಅನ್ನುವಂಥ ಮಾತುಗಳಿತ್ತು, ಆದರೆ ಯಡಿಯೂರಪ್ಪನವರ ಶಿಫಾರಸಿಗೂ ಕೂಡ ಕೇಂದ್ರ ಹೈಕಮಾಂಡ್ ಮಣೆ ಹಾಕಿಲ್ಲ ಅನ್ನುವಂಥದ್ದು. 100,000 ನೋಡೋದಾದರೆ ಯಡಿಯೂರಪ್ಪನವರನ್ನು ಸೈಡ್ಲೈನ್ ಮಾಡುವಂಥ ಪ್ರಯತ್ನ ಆಗ್ತಾ ಇದೆಯಾ? ಯಡಿಯೂರಪ್ಪನವ್ರು ಶಿಫಾರಸು ಮಾಡಿದ್ದು ನನಗೆ ಗೊತ್ತಿಲ್ಲ, ಅದು ನಿಮಗೆ ಹೇಗೆ ಗೊತ್ತಾಯ್ತಾ ನಂಗೆ ಗೊತ್ತಿಲ್ಲ. ಯಡಿಯೂರಪ್ಪನವ್ರು ಯಾವತ್ತೂ ಯಾರಿಗೂ ಕೂಡ ಶಿಫಾರಸು ಮಾಡಿಲ್ಲ, ಪ್ರಶ್ನೆ ಇಲ್ಲ. ಅವರು ಕೂಡ ಗೌರವಂತ ಪ್ರಧಾನಮಂತ್ರಿಗಳು 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಆ ಒಂದು ಪ್ರತಿಜ್ಞಾವಿಧಿ ಸಂದರ್ಭದಲ್ಲಿ ಕಣ್ತುಂಬಿಕೊಳ್ಳಬೇಕು ಅಂತ ಬಂದಂಥ ಯಡಿಯೂರಪ್ಪನವರು ಹೊರತು ಯಾವುದೇ ಲಾಬಿ ಆಗಲಿ ಅದು ಕೂಡ ಮಾಡಿದಂಥವ್ರು ಅವರೆಲ್ಲ, ಅವರಿಗೆಲ್ಲರೂ ಕೂಡ ಮಗ ಆದರೂ ಕೂಡ ಎಲ್ಲರೂ ಕೂಡ ಕಾರ್ಯಕರ್ತರ. ಇದು ಒಂದು. ಮತ್ತು ಎರಡನೇದು, ನಾನು ನೀವು ಅಪೇಕ್ಷೆ ನಾನು ದೇವ್ರ ಸಂದೇಶ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಕಿಂಚಿತ್ ಕೂಡ ಮಂತ್ರಿ ಆಗ್ತದೆ ನಾವು ಬಯಸ್ಕೊಂಡು ನಾನು ನಿರೀಕ್ಷೆ ಇಟ್ಕೊಳಕ್ಕೆ ಹೋಗಿಲ್ಲ, ಮತ್ತೆ ಆ ದಿಕ್ಕಲ್ಲಿ ಯೋಚನೆ ಮಾಡಿದೆ. ಯಾಕಂದ್ರೆ ನನಗೆ ಇವತ್ತು ಯಾವುದೇ ಒಬ್ಬ ಗೌರವಿತ ಮಂತ್ರಿಗಳ ಮನೆಗೆ ಹೋಗಿ ಭಾವನೆ ತಟ್ಟಿ ಕೆಲಸ ಮಾಡಿಸ್ಕೊಂಡ ಒಂದು ಶಕ್ತಿ ಆ ತಾಯಿ ಕೊಂಡು ಮುಖಾಂತರ. ಹಾಗಾಗಿ ಈಗ ಅದೇನು ಮಂತ್ರಿಯಾಗೆ ಇಲ್ಲ ಅಭಿವೃದ್ಧಿ ಮಾಡಬೇಕು ಅಂತೇನಿಲ್ಲ, ಅಭಿವೃದ್ಧಿ ಕಾರ್ಯಕ್ಕೆ ಯಾವುದೇ ತೊಡಕಾಗದ ರೀತಿಯಲ್ಲಿ ನನ್ನ ಜನರಿಗೆ ಸೇವೆ ಮಾಡೋದು ಸಾಕು, ಅದ್ರಗಿಂತ ಪುಣ್ಯ ಯಾವುದೂ ಇಲ್ಲ. ಮತ್ತು ರಾಜಕಾರಣಕ್ಕೆ ಬಂದಿರೋದೆ ನಾನು ನಂಬ್ಕೊಂಡಂಥ ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡಿಕೊಡ್ಲಿಕ್ಕೆ ಆಗುತ್ತೆ ಅದು ನಂದು ಹೈಯೆಸ್ಟ್ ಒಂದು ಡ್ರೀಮ್ ಆಗಿ ನಂದು ಮೋಟಿವ್ ಇರ್ಬೋದು. ನನಗೆ ಯಾವುದು ನನ್ನ ರಾಜಕಾರಣದಲ್ಲಿ ಅದು ಸ್ಥಾನಮಾನ ಯಾವುದು ಕೂಡ ನಾನು ಯೂಸ್ ಮಾಡಿಲ್ಲ, ಮತ್ತು ಪ್ರಶ್ನೂ ಇಲ್ಲ. ಅದು ನನಗೆ ನಂಬ್ಕೊಂಡಂಥ ಮತದಾರ ನಂಬ್ಕೊಂಡಂಥ ಕಾರ್ಯಕರ್ತ ನಂಬ್ಕೊಂಡಂಥ ಶಾಸಕರು ಏನು ಶಕ್ತಿ ತುಂಬಬೇಕು ಅದಕ್ಕೆ ನಾನು ಆಗ್ತೀನಿ. ಕೇಳಿದ್ದು ಇನ್ನೆಲ್ಲ ಇದೆಲ್ಲದೂ ಕೂಡ ಸೆಕೆಂಡ್ ಆಗಿದೆ. ಮಾತಾಡ್ತೀನಿ ಸರ್, ಸಾಕಷ್ಟು ಫಾರೆಸ್ಟ್ ರಿಲೇಟೆಡ್ ಅನೇಕ ವಿಚಾರ ಕೂ ಇದೆ, ಅರಣ್ಯಕ್ಕೂ ಸಮಿತಿ ಬಗ್ಗೆ ವಿಚಾರಗಳಿದೆ, ಕಸ್ತೂರಿ ರಂಗನ ವರದಿ ಬಗ್ಗೆ ಇದೆ, ಈಗ ನಮ್ಮ ಮರಳಿಗೆ ಸಂಬಂಧಪಟ್ಟಂತೆ ಇಡೀ ಜಿಲ್ಲೆಯ ಸ್ಯಾಂಡ್ ವರ್ತಕರವರಿಂದ ಕೂಡ ಬಂದಿದ್ದಾರೆ, ಬಡವರು ಮನೆ ಕಟ್ಕೊಳ್ಬೇಕಾಗಿದೆ. ಕಾನೂನು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಹುರುಪಾಗಿ ಮಾಡಬೇಕೇ ಹೊರತು
ಜನರಿಗೆ ಕಬ್ಬಿಣದ ಕಲ್ಲು ಆಗಬಾರದು, ಆ ದಿಕ್ಕಲ್ಲಿ ಏನಾಗ್ತದೆ ಬೆಲೆ ಏರಿಕೆ, ಇಂಧನ ಬೆಲೆ ಏರಿಕೆ ಪಕ್ಷದ ಅಧ್ಯಕ್ಷರು ನಮಗೆಲ್ಲ ಕರೆ ಕೊಟ್ಟಿದ್ದಾರೆ, ಎಲ್ಲ ಬೀದಿಗಳು ಹೋರಾಟ ಮಾಡ್ತಾ ಇದ್ದಾರೆ, ನಿನ್ನೆ ರಸ್ತೆ ತೆರೆ ಕಾರ್ಯಕ್ರಮ ಮಾಡಿದ್ದಾರೆ. ನೋಡೋಣ, ಬಿಸಿ ಮುಟ್ಸಕ್ಕೆ ಏನು ಬೇಕು, ಒಬ್ಬ ವಿರೋಧ ಪಕ್ಷವಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ. ಕಾಂಗ್ರೆಸ್ ಒಂದು ಪ್ರತಿಯಾರೋಪ ಮಾಡ್ತಾ ಇದ್ದೇವೆ ಸರ್, ನಿಮ್ಮ ಸರ್ಕಾರ ಇರುವಾಗ ಬೆಲೆಯರಿಗೆ 100 ದಾಟಿದೆ, ಆಗ ಮಾತಾಡದೇ ಇರೋರು ಈಗ ಮಾತಾಡ್ತಿದ್ದಾರೆ. ಗೌರವಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದಾಯ ಕ್ರೋಢೀಕರಣ ಮಾಡಲಿಕ್ಕೋಸ್ಕರ ಮಾಡ್ತಿರೋಂಥ ಒಂದು ಇದು ಅಂತೇಳಿ. ಇವತ್ತು ನಮ್ಮ ರಾಜ್ಯದ ಆದಾಯ ಚುನಾವಣೆ ಸಂದರ್ಭದಲ್ಲಿ ತೆಲಂಗಾಣಕ್ಕೆ ವಾಲ್ಮೀಕಿ ನಿಗಮದ ಮುಖಾಂತರ 180 ಕೋಟಿ ಲೂಟಿ ಆಯಿತು ಅಂತೇಳಿ ಈಗಾಗಲೇ ತನಿಖೆಗೆ ನಡೀತಾ ಇದೆ. ಇದನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ರೀತಿ ಅನೇಕ ಬೇರೆ ಬೇರೆ ರೀತಿಯಂಥ ಪ್ರಯತ್ನ, ಮತ್ತು ವಿಶೇಷವಾಗಿ ನಮ್ಮ ಮೈಸೂರಿನ ಕಾಂಗ್ರೆಸ್ಸಿನ ಅಭ್ಯರ್ಥಿ ಓಪನ್ ಆಗಿ ಹೇಳಿದ್ರು ಗ್ಯಾರಂಟಿ ಸಾಕು, ಗ್ಯಾರಂಟಿ ಕೊಟ್ಟಿದ್ದು ಅದು ಹೊಟ್ಟೆ ತುಂಬದಂತವರೇ ಬಿ ಜೆ ಪಿ ಓಟ್ ಹಾಕಿದ್ದಾರೆ ಅನ್ನೋ ರೀತಿಯಂಥ ಚರ್ಚೆಗಳಾಯಿತು. ಹಾಗಾಗಿ ಈ ರೀತಿ ಎಲ್ಲೋ ಒಂದು ಕಡೆಗೆ ಬಿ ಜೆ ಪಿ ಇವತ್ತಿಷ್ಟೊಂದು ಕ್ಷೇತ್ರದಲ್ಲಿ ಗೆದ್ದುಬಿಡ್ತಲ್ಲ, ಅವರೇನು 20 ಕ್ಷೇತ್ರದಲ್ಲಿ ಗೆಲ್ಬೋದು ಭ್ರಮ ನಿರಸನ ಆಗಿದೆ, ಮತದಾರರ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಂಥ ಬೆಲೆ ಏರಿಕೆ ಮುಖಾಂತರ ಜನರಿಗೆ ಶಾಪ ಹಾಕುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ರಾಘವೇಂದ್ರ ಅವರು 3 ಬಾರಿ ಸಂಸದರಾಗಿದ್ದಾಗಿ ಕೂಡ ಮೈಸೂರಿನ ಪ್ರಮುಖ ಸಮಸ್ಯೆಗಳಾದಂಥ ಮರವಂತೆ ಬೀಚ್, ಗಂಗೊಳ್ಳಿಯಿಂದ ಕುಂದಾಪುರಕ್ಕೆ ಸಂಬಂಧಿಸಿದಂಥ ಸೇತುವೆ ವಿಚಾರ, ಸೊ ಅದ್ರ ಬಗ್ಗೆ ಮಾತೇ ಆಗಲಿಲ್ಲ, ಅವರು ಒಂದು ಹೆಚ್ಚು ಗಮನವೇನು ಕೊಡಲಿಲ್ಲ. ಈ ಬಾರಿ ಈ ಸುತ್ತಿನಲ್ಲಿ ಅದನ್ನು ಮಾಡುವ ಪ್ರಯತ್ನ ಮಾಡಿಸಿದ್ದಾರೆ. ಆದ್ಯತೆ ಕೊಡ್ತಾರೆ. ಥ್ಯಾಂಕ್ ಯು.